ಓಂ ಶಾಂತಿ ನಮ್ಮ ಜೀವನದಲ್ಲಿ ಪವಿತ್ರತೆ ಸುಖ ಶಾಂತಿಯನ್ನು ಶಾಶ್ವತವಾಗಿ ಇಟ್ಟುಕೊಳ್ಳಬೇಕು ಅಂದರೆ ನಾವು ಜ್ಞಾನದ ಆಳಕ್ಕೆ ಹೋಗಬೇಕು ಪವಿತ್ರತೆಯಿಂದ ನಮ್ಮಲ್ಲಿ ರಾಯಲ್ಟಿ ಬರುತ್ತದೆ ಶಾಂತಿಯ ಆಳಕ್ಕೆ ಹೋದಾಗ ಖುಷಿಯ ಅನುಭವ ಆಗುತ್ತದೆ ಶಾಂತಿಯ ಆಳಕ್ಕೆ ಹೋಗುವುದರ ಜೊತೆ ಜೊತೆಗೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಾಗ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತ ಆಗುವುದು ಸಹಜ ಎಂದು ಅನುಭವ ಆಗುತ್ತದೆ ಪವಿತ್ರತೆಯಲ್ಲೇ ಶಾಂತಿ ಇದೆ ಪವಿತ್ರತೆ ಇದ್ದಾಗ ನಮ್ಮ ಜೀವನದಲ್ಲಿ ಶಾಂತಿ ಇರುತ್ತದೆ ಶಾಂತಿ ಮತ್ತು ಪವಿತ್ರತೆ ಎರಡೂ ಇದ್ದಾಗ ನಮ್ಮ ಜೀವನದಲ್ಲಿ ಅವಶ್ಯವಾಗಿ ಖುಷಿ ಇರುತ್ತದೆ ಒಂದನೆಯದಾಗಿ ಸ್ವಧರ್ಮ ಅಂದರೆ ಶಾಂತಿ ನಾವು ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತ ಆಗಬೇಕು ಎರಡನೆಯದಾಗಿ ಪವಿತ್ರತೆಯನ್ನು ಪಾಲನೆ ಮಾಡಿದಾಗ ನಮಗೆ ಶಾಂತಿಯ ಅನುಭವ ಆಗುತ್ತದೆ ಪವಿತ್ರತೆಯನ್ನು ಪಾಲನೆ ಮಾಡಿ ಮತ್ತು ಎರಡನೆಯದಾಗಿ ಸ್ವಧರ್ಮದಲ್ಲಿ ಸ್ಥಿತ ಆಗಿ ಶಾಂತಿಯಲ್ಲಿ ಸ್ಥಿತ ಆಗಿ ಆಗ ನಿಮ್ಮ ಜೀವನದಲ್ಲಿ ಸ್ಥಿರವಾಗಿ ಖುಷಿ ಇರುತ್ತದೆ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಂಡಾಗ ಸ್ವಧರ್ಮದಲ್ಲಿರುವ ಅಭ್ಯಾಸ ಸ್ವತಃ ನಮ್ಮ ಜೀವನದಲ್ಲಿ ಧಾರಣೆ ಆಗಿಬಿಡುತ್ತದೆ ಏನಾದರೂ ಆಗಲಿ ಎಂತಹ ಮಾತು ಬೇಕಾದರೂ ಸಮ್ಮುಖಕ್ಕೆ ಬರಲಿ ಆದರೆ ನಾವು ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತ ಆದಾಗ ಆ ಮಾತುಗಳು ಸ್ವತಃ ಸಮಾಪ್ತಿಯಾಗುತ್ತದೆ ನಾವು ಸ್ವಧರ್ಮವನ್ನು ಬಿಟ್ಟಾಗ ಮಾತು ಬಹಳ ಉದ್ದ ಅಗಲ ಎಂದು ಅನುಭವ ಆಗುತ್ತದೆ ಸ್ವಧರ್ಮವನ್ನು ಬಿಟ್ಟಾಗ ಸಣ್ಣ ಮಾತು ಕೂಡ ಬಹಳ ದೊಡ್ಡದು ಎಂದು ಅನುಭವ ಆಗುತ್ತದೆ ಸ್ವಧರ್ಮದಲ್ಲಿ ಸ್ಥಿತ ಆದಾಗ ದೊಡ್ಡ ಮಾತನ್ನೂ ಕೂಡ ಸಹಜವಾಗಿ ಪರಿವರ್ತನೆ ಮಾಡಿಕೊಂಡು ಹಗುರತೆಯ ಅನುಭವವನ್ನು ಮಾಡುತ್ತೇವೆ ಪವಿತ್ರತೆ ಮತ್ತು ಶಾಂತಿ ಎರಡರ ಆಳಕ್ಕೆ ನಾವೀಗ ಹೋಗಬೇಕು ಪರಮಾತ್ಮ ತಂದೆ ಜ್ಞಾನವನ್ನು ನೀಡಿದ್ದಾರೆ ಪರಮಾತ್ಮ ತಂದೆಯ ಬಗ್ಗೆ ಈಗ ನಮಗೆ ಜ್ಞಾನ ಗೊತ್ತಾಗಿದೆ ಸ್ವಯಂನ ಬಗ್ಗೆ ಜ್ಞಾನ ಗೊತ್ತಾಗಿದೆ ಅಂದ ಮೇಲೆ ಈಗ ಜ್ಞಾನದ ಆಳಕ್ಕೆ ಹೋಗಬೇಕು ಜ್ಞಾನದ ಆಳಕ್ಕೆ ಹೋದಾಗ ಪವಿತ್ರತೆ ಶಾಂತಿ ಮತ್ತು ಸುಖ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರುತ್ತದೆ ಈಗ ನಾವು ಶಾಶ್ವತವಾಗಿ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಲು ಆಗುತ್ತಿಲ್ಲ ಪವಿತ್ರತೆಯ ಗುಣ ಶಾಂತಿಯ ಗುಣ ಸುಖದ ಗುಣ ಪರ್ಸೆಂಟೇಜ್ ನಲ್ಲಿ ನಮ್ಮ ಜೀವನದಲ್ಲಿ ಇದೆ ಅಂದರೆ ಅದಕ್ಕೆ ಕಾರಣ ನಾವು ಇನ್ನೂ ಜ್ಞಾನದ ಆಳಕ್ಕೆ ಹೋಗಿಲ್ಲ ಎಂದು ಅರ್ಥ ನಮಗೆ ಇನ್ನೂ ಪವಿತ್ರತೆ ಸುಖ ಶಾಂತಿಯ ಬೆಲೆ ಗೊತ್ತಿಲ್ಲ ಎಂದು ಅರ್ಥ ಬ್ರಾಹ್ಮಣ ಕುಲದ ಆತ್ಮರಾದ ನಾವು ದೇವತೆ ಆಗುವಂತವರಾಗಿದ್ದೇವೆ ದೇವತಾ ಕುಲದ ಶೋಭೆ ಬ್ರಾಹ್ಮಣ ಕುಲದ ಶೋಭೆ ಪವಿತ್ರತೆ ಆಗಿದೆ ಮನ ವಚನ ಕರ್ಮದಲ್ಲಿ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಆಂತರ್ಯದಲ್ಲಿ ಮತ್ತು ಬಾಹ್ಯ ರೂಪದಲ್ಲಿ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಪವಿತ್ರತೆಯಲ್ಲಿ ಬ್ರಹ್ಮಚರ್ಯ ಕೂಡ ಬರುತ್ತದೆ ಕೇವಲ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದು ದೊಡ್ಡ ಮಾತಲ್ಲ ನಾವೀಗ ಸೋದರ ಸೋದರಿಯರಾಗಿದ್ದೇವೆ ಒಂದೇ ಪರಿವಾರದ ಆತ್ಮರಾಗಿದ್ದೇವೆ ಆದರೆ ನಮ್ಮ ಆಹಾರ ನಮ್ಮ ವ್ಯವಹಾರ ಎಲ್ಲವೂ ಶುದ್ಧ ಆಗಿರಬೇಕು ಆಹಾರ ವ್ಯವಹಾರದಿಂದಲೂ ಪವಿತ್ರತೆಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಬೇಕು ನಾವು ಹೇಗೆ ಜೀವನವನ್ನು ನಡೆಸುತ್ತಿದ್ದೇವೆ ನಮ್ಮ ಜೀವನದಲ್ಲೂ ಪವಿತ್ರತೆ ಎಷ್ಟು ಧಾರಣೆ ಆಗಿದೆ ನಮ್ಮಲ್ಲಿ ಎಷ್ಟು ಸತ್ಯತೆ ಇದೆ ಎಷ್ಟು ಸ್ವಚ್ಛತೆ ಇದೆ ಈ ಎಲ್ಲಾ ಮಾತಿನಲ್ಲೂ ಪವಿತ್ರತೆ ಇರಬೇಕು ಆಂತರ್ಯದಲ್ಲಿ ಸತ್ಯತೆ ಇರಬೇಕು ಮತ್ತು ಬಾಹ್ಯರೂಪದಲ್ಲಿ ಸ್ವಚ್ಛತೆ ಇರಬೇಕು ಆಂತರ್ಯದಲ್ಲಿ ಸತ್ಯತೆ ಇದ್ದಾಗ ಅದು ಹೊರಗಿನಿಂದಲೂ ಸ್ವಚ್ಛತೆಯನ್ನು ಆಕರ್ಷಣೆ ಮಾಡುತ್ತದೆ ಒಂದು ವೇಳೆ ಆಂತರ್ಯದಲ್ಲಿ ಸತ್ಯತೆ ಇಲ್ಲ ಅಂದರೆ ಬಾಹ್ಯರೂಪದಲ್ಲಿ ಸ್ವಚ್ಛತೆ ಇರಲು ಸಾಧ್ಯ ಇಲ್ಲ ಆಂತರ್ಯದಲ್ಲಿ ಸತ್ಯತೆ ಇಲ್ಲ ಅಂದರೆ ಹೊರಗಡೆ ನಾವು ಸ್ವಚ್ಛತೆಯಿಂದ ಇರಲು ಹೇಗೆ ಸಾಧ್ಯ ಪವಿತ್ರತೆ ಅಥವಾ ಸ್ವಚ್ಛತೆ ಮತ್ತು ಸತ್ಯತೆಯಿಂದ ರಾಯಲ್ಟಿ ಬರುತ್ತದೆ ರಾಯಲ್ಟಿ ಎಲ್ಲಿಂದ ಬರುತ್ತದೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ವಜ್ರ ಮುತ್ತು ವೈಡೂರ್ಯದಿಂದ ಶೃಂಗಾರ ಮಾಡಿಕೊಂಡಾಗ ಬಹಳ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಂಡಾಗ ಮಹಲ್ನಲ್ಲಿ ಇದ್ದಾಗ ಗಾಡಿಗಳಲ್ಲಿ ಓಡಾಡಿದಾಗ ನಮ್ಮಲ್ಲಿ ರಾಯಲ್ಟಿ ಇರುತ್ತದೆ ಎಂದು ಆದರೆ ನೀವು ಸಾಧಾರಣ ರೂಪದಲ್ಲಿ ಇರಬೇಕು ನೀವು ಸಾಧಾರಣ ರೂಪದಲ್ಲಿ ಇದ್ದರೂ ಕೂಡ ನೀವು ಸರ್ವರ ಮುಂದೆ ಉದಾಹರಣೆ ಆಗಬೇಕು ಸಾತ್ವಿಕತೆಯ ಗುಣವನ್ನು ಧಾರಣೆ ಮಾಡಿಕೊಂಡಾಗ ನಮ್ಮಲ್ಲಿ ರಾಯಲ್ಟಿ ಬರುತ್ತದೆ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಂಡಾಗ ನಾವು ಸರ್ವೋತ್ತಮ ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೇವೆ ನಾವೀಗ ದೇವತೆ ಆಗುತ್ತೇವೆ ಎಂದು ಅನುಭವ ಆಗುತ್ತದೆ ನಾವು ಸಾಮಾನ್ಯ ಬ್ರಾಹ್ಮಣರಲ್ಲ ನಾವು ಬ್ರಹ್ಮ ತಂದೆಯ ಸಂತಾನರು ಆದಿಪಿತ ಬ್ರಹ್ಮನ ಸಂತಾನರು ಪರಮಾತ್ಮ ತಂದೆಯ ಸರ್ವಶ್ರೇಷ್ಠ ರಚನೆ ಬ್ರಾಹ್ಮಣ ಆತ್ಮರಾದ ನಾವಾಗಿದ್ದೇವೆ ಪವಿತ್ರತೆ ನಮ್ಮ ಶೃಂಗಾರ ಆಗಿದೆ ಸ್ವಧರ್ಮದಲ್ಲಿ ಸ್ಥಿತ ಆಗುವುದರಿಂದ ನಮಗೆ ಬಹಳಷ್ಟು ಶಾಂತಿಯ ಅನುಭವ ಆಗುತ್ತದೆ ಸ್ವಧರ್ಮದಲ್ಲಿ ಸ್ಥಿತ ಆದಾಗ ನಾವು ಸ್ವಮಾನದಲ್ಲಿ ಇರುತ್ತೇವೆ ಆಗ ನಮ್ಮ ಖುಷಿ ಸಮಾಪ್ತಿ ಆಗಲು ಸಾಧ್ಯ ಇಲ್ಲ ನಾವು ಸದಾ ಖುಷಿಯಲ್ಲಿದ್ದಾಗ ದುಃಖ ಸಮಾಪ್ತಿ ಆಗುತ್ತದೆ ನಾವು ಒಂದು ಪೈಸೆ ಖರ್ಚಿಲ್ಲದೆ ನಿಶ್ಚಿಂತ ಜಗತ್ತಿನಲ್ಲಿ ಇರುವಂತಹ ಚಕ್ರವರ್ತಿಗಳಾಗಿ ಬಿಡುತ್ತೇವೆ ಯಾವಾಗ ನಾವು ದುಃಖದಿಂದ ಮುಕ್ತರಾಗಿ ಪವಿತ್ರತೆಯ ಶೃಂಗಾರವನ್ನು ಮಾಡಿಕೊಂಡು ಸ್ವಧರ್ಮದಲ್ಲಿ ಸ್ಥಿತ ಆಗುತ್ತೇವೋ ಆಗ ನಾವು ಒಂದು ಪೈಸೆ ಖರ್ಚಿಲ್ಲದೆ ನಿಶ್ಚಿಂತ ಜಗತ್ತಿನ ಚಕ್ರವರ್ತಿಗಳಾಗಿ ಬಿಡುತ್ತೇವೆ ನಿಮ್ಮನ್ನು ನೀವೀಗ ಎಂತಹ ಬ್ರಹ್ಮ ಕುಮಾರ್ ಕುಮಾರಿಯರು ಎಂದು ತಿಳಿದುಕೊಂಡಿದ್ದೀರಾ ನಿಮಗೆ ಈಗ ಎಷ್ಟೊಂದು ನಶೆ ಇದೆ ಯಜ್ಞದ ಆದಿಯ ಸಮಯದಲ್ಲಿ ಜಗತ್ತಿನ ಜನ ಬಿಳಿ ಬಟ್ಟೆಯನ್ನು ನೋಡಿ ಭಯಪಡುತ್ತಿದ್ದರು ಈಗ ಬಿಳಿ ಬಟ್ಟೆಗೆ ಎಷ್ಟೊಂದು ಗೌರವ ಇದೆ ಬಿಳಿ ಬಟ್ಟೆ ದೂರದಿಂದಲೂ ಎಲ್ಲರಿಗೂ ಇಷ್ಟ ಆಗುತ್ತದೆ ಮೊದಲು ಬಿಳಿ ಬಟ್ಟೆಯನ್ನು ಏಕೆ ಹಾಕಿಕೊಳ್ಳುತ್ತೀರಾ ಎಂದು ಪ್ರಶ್ನೆಯನ್ನು ಕೇಳುತ್ತಿದ್ದರು ಈಗ ಸ್ವಯಂ ಹೇಳುತ್ತಾರೆ ಈ ಬಿಳಿ ಬಟ್ಟೆಯಲ್ಲಿ ಬಹಳ ಚೆನ್ನಾಗಿ ಕಾಣಿಸುತ್ತೀರಾ ಎಂದು ಪರಮಾತ್ಮ ತಂದೆ ನಮಗೆ ಬಿಳಿ ಬಟ್ಟೆಯನ್ನು ಹಾಕಿಸಿ ಸಾತ್ವಿಕ ಭೋಜನವನ್ನು ಊಟ ಮಾಡಿಸಿ ನಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡಿಬಿಟ್ಟಿದ್ದಾರೆ ನಾವೀಗ ಸರ್ವರನ್ನು ಸೋದರರ ದೃಷ್ಟಿಯಿಂದ ನೋಡುತ್ತೇವೆ ನಾವೆಲ್ಲರೂ ಒಂದೇ ಪರಿವಾರದ ಆತ್ಮ ಆಗಿದ್ದೇವೆ ಮೊದಲು ತಿಳಿದುಕೊಂಡಿದ್ದೆವು ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುವುದರಿಂದ ಖುಷಿಯ ಅನುಭವ ಆಗುತ್ತದೆ ಎಂದು ಮಧುಬನಕ್ಕೆ ಹೋದಾಗ ನಾವು ಪರಮಾತ್ಮ ತಂದೆಯನ್ನು ನೋಡಿ ಖುಷಿ ಪಡುತ್ತೇವೆ ಪರಸ್ಪರ ಒಬ್ಬರನ್ನು ನೋಡಿ ಇನ್ನೊಬ್ಬರು ಖುಷಿ ಪಡುತ್ತೇವೆ ಮಧುಬನಕ್ಕೆ ಹೋದಾಗ ನಮಗೆ ಈ ರೀತಿ ಅನುಭವ ಆಗುತ್ತದೆ ಇಡೀ ವಿಶ್ವದ ಎಲ್ಲಾ ಮಕ್ಕಳು ಒಬ್ಬರು ಇನ್ನೊಬ್ಬರ ಜೊತೆ ಮಿಲನ ಮಾಡುತ್ತಿದ್ದಾರೆ ಎಂದು ಸಂಘಟನೆಯ ಖುಷಿ ಮಧುಬನದಲ್ಲಿ ಇರುತ್ತದೆ ಜಗತ್ತಿನ ಮೂಲೆ ಮೂಲೆಯಿಂದ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ಆರಿಸಿಕೊಂಡಿದ್ದಾರೆ ಭಾರತ ಮತ್ತು ವಿದೇಶದಿಂದ ಮಕ್ಕಳಾದ ನಮ್ಮನ್ನು ಆರಿಸಿ ಭಾರತ ಮತ್ತು ವಿದೇಶವನ್ನು ಪರಮಾತ್ಮ ತಂದೆ ಒಂದೇ ದೇಶವನ್ನಾಗಿ ಮಾಡಿದ್ದಾರೆ ಈಗ ಯಾರಿಗೂ ನಾವು ಆ ದೇಶದವರು ಈ ದೇಶದವರು ಎಂದು ಹೇಳಲು ಇಷ್ಟ ಆಗುವುದಿಲ್ಲ ನಾವೆಲ್ಲರೂ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದೇವೆ ನಿಮಿತ್ತ ಮಾತ್ರರಾಗಿ ಬೇರೆ ಸ್ಥಾನದಲ್ಲಿ ಇದ್ದೇವೆ ಆದರೆ ನಾವೆಲ್ಲರೂ ಮಧುಬನದ ನಿವಾಸಿಗಳಾಗಿದ್ದೇವೆ ಎಲ್ಲರ ವಸ್ತ್ರ ಒಂದೇ ಬಿಳಿ ಬಣ್ಣದ ವಸ್ತ್ರ ಆಗಿದೆ ನಾವೆಲ್ಲರೂ ನಿಜವಾಗಿಯೂ ಭಾರತದ ನಿವಾಸಿಗಳು ನಿಜವಾಗಿಯೂ ದೇವತಾ ಧರ್ಮದ ಆತ್ಮರು ಆದ್ದರಿಂದ ನಾವು ಮಧುಬನಕ್ಕೆ ಹೋಗಿ ಕುಳಿತುಕೊಳ್ಳುತ್ತೇವೆ ಈಗ ಪರಮಾತ್ಮ ತಂದೆ ಹೇಳುತ್ತಿರುವ ಒಂದೊಂದು ಮಾತು ನಮ್ಮ ಮನಸ್ಸಿಗೆ ನಾಟುತ್ತಾ ಇದೆ ಆದ್ದರಿಂದ ನಾವು ಮಧುಬನಕ್ಕೆ ಹೋಗಿ ಕುಳಿತುಕೊಳ್ಳುತ್ತೇವೆ ನಮ್ಮಲ್ಲಿ ಈಗ ಹಂಡ್ರೆಡ್ ಪರ್ಸೆಂಟ್ ಪವಿತ್ರತೆ ಇರಬೇಕು ನೂರಕ್ಕೆ ನೂರು ಪರ್ಸೆಂಟ್ ಪವಿತ್ರತೆ ಇದ್ದಾಗ ನಾವು ಸುಖ ಮತ್ತು ಶಾಂತಿಯಲ್ಲಿ ಇರಲು ಸಾಧ್ಯ ಪವಿತ್ರತೆ ಸುಖ ಶಾಂತಿ ನಮ್ಮ ಜೀವನದಲ್ಲಿ ಪರ್ಸೆಂಟೇಜ್ ನಲ್ಲಿ ಇರಬಾರದು ನೂರಕ್ಕೆ ನೂರು ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿ ನಮ್ಮಲ್ಲಿ ಇರಬೇಕು ಅದಕ್ಕಿಂತ ಒಂದು ಪರ್ಸೆಂಟ್ ಕೂಡ ಪವಿತ್ರತೆಯ ಗುಣ ಕಡಿಮೆ ಇರಬಾರದು ಮೂರು ಮಾತುಗಳ ಬಗ್ಗೆ ನಮಗೆ ಅಧಿಕಾರ ಇದೆ ಈ ಮೂರು ಮಾತು ಒಟ್ಟಿಗೆ ಇರಬೇಕು ಪವಿತ್ರತೆ ಸುಖ ಶಾಂತಿಯ ಬಗ್ಗೆ ನಮಗೆ ಅಧಿಕಾರ ಇದೆ ಈ ಮೂರು ಮಾತನ್ನು ಒಟ್ಟಿಗೆ ಧಾರಣೆ ಮಾಡಿಕೊಳ್ಳಬೇಕು ಶಾಂತಿ ಇದ್ದಾಗ ಖುಷಿ ಇರುತ್ತದೆ ಮತ್ತು ಪವಿತ್ರತೆಯಲ್ಲಿ ಸ್ವಲ್ಪ ಕೊರತೆ ಆಯಿತು ಅಂದರೆ ಅಪವಿತ್ರ ಸಂಕಲ್ಪಗಳು ಬರುತ್ತದೆ ಅಪವಿತ್ರ ಸಂಕಲ್ಪ ಬಂದಾಗ ಖುಷಿ ಕಡಿಮೆ ಆಗುತ್ತದೆ ಅಪವಿತ್ರ ಸಂಕಲ್ಪಗಳು ನಮ್ಮ ಖುಷಿಯನ್ನು ನಮ್ಮಿಂದ ಕಿತ್ತುಕೊಳ್ಳುತ್ತದೆ ಅಪವಿತ್ರತೆ ಮತ್ತು ಪವಿತ್ರತೆ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಒಂದ ಪವಿತ್ರತೆ ಇರುತ್ತದೆ ಇಲ್ಲ ಅಪವಿತ್ರ ಸಂಕಲ್ಪಗಳು ಇರುತ್ತದೆ ಪವಿತ್ರತೆ ಸುಖ ಶಾಂತಿ ಮೂರಕ್ಕೂ ಬಹಳಷ್ಟು ಆಳವಾದ ಸಂಬಂಧ ಇದೆ ಯಾವಾಗ ನಾವು ಪವಿತ್ರರಾಗಿರುತ್ತೇವೋ ಆಗ ನಮ್ಮಲ್ಲಿ ಬಹಳಷ್ಟು ಖುಷಿ ಇರುತ್ತದೆ ಸಾಹಸವುಳ್ಳ ಆತ್ಮರಾಗಿರುತ್ತೇವೆ ಪರಮಾತ್ಮ ತಂದೆಯ ಸಹಯೋಗದ ಅನುಭವ ಪವಿತ್ರ ಆತ್ಮರಿಗೆ ಆಗುತ್ತದೆ ಸ್ವಧರ್ಮದಲ್ಲಿ ಸ್ಥಿತ ಆದಾಗ ನಮಗೆ ಬಹಳ ಒಳ್ಳೆಯ ಅನುಭವ ಆಗುತ್ತದೆ ದೇಹಾಭಿಮಾನವನ್ನು ನಾವೀಗ ಬಿಟ್ಟು ಬಿಟ್ಟಿದ್ದೇವೆ ಈಗ ದೇಹಾಭಿಮಾನ ನಮ್ಮನ್ನು ಆಕರ್ಷಿಸಬಾರದು ನಾವೀಗ ಪವಿತ್ರತೆ ಸುಖ ಶಾಂತಿಯಲ್ಲಿ ಮಾಸ್ಟರ್ ಆಗಿ ಜೀವನವನ್ನು ನಡೆಸುತ್ತಿದ್ದೇವೆ ನಮ್ಮ ವ್ಯಕ್ತಿತ್ವದಲ್ಲಿ ನಾವೀಗ ಪವಿತ್ರತೆ ಸುಖ ಶಾಂತಿಯನ್ನು ಧಾರಣೆ ಮಾಡಿಕೊಂಡು ಶ್ರೇಷ್ಠ ವ್ಯಕ್ತಿತ್ವ ಉಳ್ಳವರಾಗಿರಬೇಕು ನಮ್ಮ ವ್ಯಕ್ತಿತ್ವದಲ್ಲಿ ಮಾಲೀಕತನ ಬಂದಿದೆ ಮಾಲೀಕರಾಗಿದ್ದೇವೆ ಅಂದ ಮೇಲೆ ಖುಷಿ ಇದೆ ಎಲ್ಲಿಯವರೆಗೂ ಗುಲಾಮರಾಗಿರುತ್ತೇವೋ ಅಲ್ಲಿಯವರೆಗೂ ಖುಷಿ ಇರಲು ಸಾಧ್ಯ ಇಲ್ಲ ಬಲೆ ಜಗತ್ತಿನ ವ್ಯಕ್ತಿಗಳು ಬಹಳ ದೊಡ್ಡ ಸ್ಥಾನದಲ್ಲಿರಬಹುದು ಬಹಳ ದೊಡ್ಡ ನೌಕರಿಯನ್ನು ಮಾಡುತ್ತಿರಬಹುದು ಆದರೂ ಅವರು ಗುಲಾಮರೇ ಆಗಿದ್ದಾರೆ ಮಾಲೀಕರು ಮಾಲೀಕರೇ ಆಗಿರುತ್ತಾರೆ ನಮ್ಮ ವ್ಯಕ್ತಿತ್ವದಲ್ಲಿ ಪವಿತ್ರತೆ ಇತ್ತು ಅಂದರೆ ನಮ್ಮಲ್ಲಿ ರಾಯಲ್ಟಿ ಬರುತ್ತದೆ ಪವಿತ್ರತೆ ಇದ್ದಾಗ ನಾವು ಮಾಲೀಕರಾಗಿರುತ್ತೇವೆ ಸ್ವಧರ್ಮದಲ್ಲಿ ಸ್ಥಿತ ಆದಾಗ ಶಕ್ತಿ ಬರುತ್ತದೆ ಸ್ವಧರ್ಮದಲ್ಲಿ ಸ್ಥಿತ ಆದಾಗ ಗುಲಾಮರಾಗುವ ಅಧೀನತೆಯ ಸಂಸ್ಕಾರ ಸಮಾಪ್ತಿಯಾಗುತ್ತದೆ ಎಂತಹ ಪರಿಸ್ಥಿತಿಯಲ್ಲೂ ನಮ್ಮ ಖುಷಿಯನ್ನು ಯಾರೂ ನಮ್ಮಿಂದ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಹೇಗೆ ಆದಿಯಲ್ಲಿ ಒಂದು ಗೀತೆಯನ್ನು ಹಾಡುತ್ತಿದ್ದರು ಜಗತ್ತೇ ಬದಲಾದರೂ ನಾನು ಬದಲಾಗುವುದಿಲ್ಲ ಈಗ ನಾವೇ ಜಗತ್ತನ್ನು ಪರಿವರ್ತನೆ ಮಾಡುವವರಾಗಿದ್ದೇವೆ ನಾವು ಪರಿವರ್ತನೆ ಆಗುವವರು ಅಲ್ಲ ಜಗತ್ತು ಬೇಕಾದರೆ ಬದಲಾಗಲಿ ಆದರೆ ನಾವು ಪವಿತ್ರತೆಯ ವಿಷಯದಲ್ಲಿ ಎಂದೂ ಬದಲಾಗಬಾರದು ಆದಿಯಲ್ಲಿ ಯಜ್ಞದ ಇತಿಹಾಸದ ಸ್ಥಾಪನೆಯ ಕಾರ್ಯದಲ್ಲಿ ಅನೇಕ ವಿಘ್ನಗಳು ಬಂತು ಆದರೆ ವಿಜಯ ಅಂತೂ ಪ್ರಾಪ್ತಿಯಾಯಿತು ತಾನೆ ಪವಿತ್ರತೆ ಸುಖ ಶಾಂತಿ ಇದ್ದಲ್ಲಿ ವಿಜಯ ಸಿಕ್ಕೇ ಸಿಗುತ್ತದೆ ಜನ ಹೇಳುತ್ತಾರೆ ಇವರಿಗೆ ಇಷ್ಟೊಂದು ಖುಷಿ ಎಲ್ಲಿಂದ ಸಿಗುತ್ತದೆ ಎಂದು ಜನರ ಖುಷಿ ಕೃತಕ ಖುಷಿಯಾಗಿದೆ ಅವರು ಸದಾ ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ ನಾವೀಗ ಗಂಭೀರತೆಯ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದೇವೆ ಇದು ಕೂಡ ಸೂಕ್ಷ್ಮ ರೂಪದ ಖುಷಿಯಾಗಿದೆ ಈಗ ನಾವು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನನ್ನ ಜೀವನದಲ್ಲಿ ಸೂಕ್ಷ್ಮ ಖುಷಿ ಎಷ್ಟಿದೆ ಸೂಕ್ಷ್ಮ ಖುಷಿಯ ಆಧಾರದಿಂದ ನಾವೀಗ ನಮ್ಮ ಜೀವನವನ್ನು ನಡೆಸಬೇಕು ಸ್ಥೂಲ ಖುಷಿಯ ಆಧಾರದಿಂದ ನಾವು ಜೀವನವನ್ನು ನಡೆಸಬಾರದು ಶರೀರ ಸಂಬಂಧ ಸಂಪತ್ತು ಯಾವುದರಲ್ಲಾದರೂ ಕೊರತೆ ಆಯಿತು ಅಂದ ತಕ್ಷಣ ನಮ್ಮ ಖುಷಿ ಕಡಿಮೆ ಆಗಿಬಿಡಬಾರದು ಶಾರೀರಿಕ ರೂಪದಲ್ಲಿ ಸಂಬಂಧದ ರೂಪದಲ್ಲಿ ಸಂಪತ್ತಿನ ರೂಪದಲ್ಲಿ ಈ ಮೂರು ಮಾತನ್ನು ಜನ ತಮ್ಮ ಖುಷಿಗೆ ಆಧಾರ ಮಾಡಿಕೊಂಡಿದ್ದಾರೆ ಶರೀರ ಸ್ವಲ್ಪ ರೋಗಿ ಆದರೆ ಮನುಷ್ಯರ ಚೆಹರೆಯಲ್ಲಿ ಇವರು ರೋಗಿ ಆಗಿದ್ದಾರೆ ಇವರ ಆರೋಗ್ಯ ಸರಿ ಇಲ್ಲ ಅನ್ನುವುದು ಕಾಣಿಸುತ್ತದೆ ಅವರು ಯೋಚಿಸುತ್ತಾರೆ ಮೊದಲು ನಾನು ಬಹಳಷ್ಟು ಕೆಲಸ ಮಾಡುತ್ತಿದ್ದೆ ಈಗ ನನಗೆ ಕೆಲಸ ಮಾಡಲು ಆಗುತ್ತಿಲ್ಲ ಅಂದರೆ ಅವರೇ ಮನಸ್ಸಿನಿಂದ ಅದನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಮನಸ್ಸನ್ನು ಯಾವ ಕಾರಣಕ್ಕೂ ದುರ್ಬಲ ಆಗಲು ಬಿಡಬಾರದು ಬಲೆ ನಮ್ಮ ಶರೀರ ವೀಕ್ ಆಗಿರಬಹುದು ಆದರೆ ಮನಸ್ಸಿನಿಂದ ನಾವು ಎಲ್ಲಾ ಕಾರ್ಯವನ್ನು ಮಾಡಬಹುದು ಮನಸ್ಸನ್ನು ದುರ್ಬಲ ಮಾಡಿಕೊಳ್ಳಬೇಡಿ ಶರೀರ ಬಲೆ ರೋಗಿ ಶರೀರ ಆಗಿರಲಿ ಆದರೆ ಮನಸ್ಸು ಸಾಯುವವರೆಗೂ ರೋಗಿ ಆಗಲು ಸಾಧ್ಯ ಇಲ್ಲ ಮನಸ್ಸನ್ನು ದುರ್ಬಲ ಮಾಡಿಕೊಳ್ಳಬೇಡಿ ಮೊದಲು ದನ ಇತ್ತು ಬಹಳಷ್ಟು ಸೇವೆ ಮಾಡುತ್ತಿದ್ದೆವು ಈಗ ನಮ್ಮ ಬಳಿ ದನವೇ ಇಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಈಗ ನಿಮ್ಮ ಬಳಿ ದನ ಇಲ್ಲ ನಿಮ್ಮ ತನುವಿನ ಆರೋಗ್ಯ ಕೂಡ ಸರಿ ಇಲ್ಲ ಆದರೆ ನಿಮ್ಮ ಬಳಿ ಮನಸ್ಸಂತೂ ಇದೆ ತಾನೆ ಈಗ ಮನಸ್ಸಿನಿಂದ ಸೇವೆ ಮಾಡಿ ಎಷ್ಟು ನೀವು ಮನಸ್ಸಿನಿಂದ ಸೇವೆ ಮಾಡುತ್ತೀರೋ ಅಷ್ಟು ಭಾಗ್ಯರೂಪಿತ ಆಗುತ್ತದೆ ಈಗ ಈ ಮನಸ್ಸಿನ ಮೇಲೆ ನಿಮಗೆ ಅಧಿಕಾರ ಇದೆ ಈಗ ಮನಸ್ಸನ್ನು ಸಫಲ ಮಾಡಿಕೊಳ್ಳಿ ನಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ ನಾವು ಕೇವಲ ಬಾಯಿಂದ ಹೇಳುವವರಲ್ಲ ಮನಸ್ಸಿನಿಂದ ಬರಿ ಹೇಳುವವರಲ್ಲ ಸೇವೆಯಲ್ಲಿ ಸರ್ವಸ್ವವನ್ನು ಸಮರ್ಪಣೆ ಮಾಡುವವರಾಗಿದ್ದೇವೆ ನಾವು ಯೋಚಿಸುವುದು ಒಂದು ಮಾಡುವುದು ಇನ್ನೊಂದು ಆದಾಗ ನಮ್ಮ ಮೂಲಕ ಕಾರ್ಯ ಬೇರೆಯದೇ ಆಗುತ್ತದೆ ಪರಮಾತ್ಮ ತಂದೆ ಏನನ್ನು ಮಾಡಿಸುತ್ತಾರೋ ಅದನ್ನೇ ಮಾಡಬೇಕು ಇದು ಬಹಳ ಸಹಜ ವಿಧಿಯಾಗಿದೆ ಸಮ್ಮುಖದಲ್ಲಿ ಯಾವ ಸೇವೆ ಸಿಗುತ್ತದೆಯೋ ಅದನ್ನು ತಕ್ಷಣ ಸ್ವೀಕಾರ ಮಾಡಬೇಕು ನಮಗೆ ಯಾವ ಸೇವೆಯ ಅವಕಾಶ ಸಿಗುತ್ತದೆಯೋ ಅದನ್ನು ತಕ್ಷಣ ಸ್ವೀಕಾರ ಮಾಡಬೇಕು ಸೇವೆಯನ್ನು ಮಾಡುವಾಗ ಜಾಸ್ತಿ ಯೋಚನೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಸಮ್ಮುಖದಲ್ಲಿ ಸೇವೆ ಇದೆ ಅಂದ ಮೇಲೆ ನಾವು ಯೋಚನೆ ಮಾಡಬಾರದು ಈಗ ನಾವು ಸಮಯವನ್ನು ವ್ಯರ್ಥ ಮಾಡುತ್ತಾ ಬುದ್ಧಿಯನ್ನು ಆ ಕಡೆ ಈ ಕಡೆ ಅಲೆದಾಡುವಂತೆ ಮಾಡಿಕೊಂಡರೆ ಅಂತ್ಯದಲ್ಲಿ ನಮಗೆ ಪರಮಾತ್ಮ ತಂದೆಯ ನೆನಪು ಹೇಗೆ ಬರಲು ಸಾಧ್ಯ ಈಗ ನಾವು ಏನೆಲ್ಲವನ್ನು ಮಾಡುತ್ತೇವೋ ಅದು ಅಂತ್ಯದಲ್ಲಿ ಕೆಲಸಕ್ಕೆ ಬರುತ್ತದೆ ಅದಕ್ಕೋಸ್ಕರ ಈ ಮೂರು ಮಾತನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಪವಿತ್ರತೆ ಸುಖ ಶಾಂತಿಯನ್ನು ಸದಾ ಕಾಯಂ ಇಟ್ಟುಕೊಳ್ಳಬೇಕು ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಇಲ್ಲಿ ನನಗೋಸ್ಕರ ನಾನೇ ಪುರುಷಾರ್ಥ ಮಾಡಬೇಕು ಬೇರೆ ಯಾರೂ ನನಗೋಸ್ಕರ ಪುರುಷಾರ್ಥ ಮಾಡಲು ಸಾಧ್ಯ ಇಲ್ಲ ಮತ್ತು ವಾಸ್ತವದಲ್ಲಿ ನನ್ನನ್ನು ಪುರುಷಾರ್ಥದ ಮಾರ್ಗದಿಂದ ಯಾರೂ ತಡೆಯಲು ಸಾಧ್ಯ ಇಲ್ಲ ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ ಇಲ್ಲಿಯವರೆಗೂ ನಾವು ಹಿಂದೆ ಏನೆಲ್ಲವನ್ನು ಮಾಡಿದ್ದೇವೋ ಅದರ ಫಲವನ್ನು ಪಡೆದುಕೊಂಡಿದ್ದೇವೆ ಈಗ ಎಷ್ಟು ಮಾಡುತ್ತೇವೋ ಮುಂದೆ ಎಷ್ಟು ಮಾಡುತ್ತೇವೋ ಅದರ ಆಧಾರದಿಂದ ನಮ್ಮ ಭವಿಷ್ಯ ರೂಪಿತ ಆಗುತ್ತದೆ ಜ್ಞಾನ ಮತ್ತು ಯೋಗ ಇಂತಹ ವಸ್ತು ಆಗಿದೆ ಅದು ನಮಗೆ ಪ್ರತ್ಯಕ್ಷ ಫಲವನ್ನು ನೀಡುತ್ತದೆ ಜ್ಞಾನ ಯೋಗದ ಪ್ರತ್ಯಕ್ಷ ಫಲ ಖುಷಿಯಾಗಿದೆ ಪ್ರತ್ಯಕ್ಷ ಜೀವನದಲ್ಲಿ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಿ ಪ್ರತ್ಯಕ್ಷದಲ್ಲಿ ಶಾಂತಿ ಇರಬೇಕು ಇದು ಎಲ್ಲರಿಗೂ ಪ್ರಿಯ ಆಗಿದೆ ನಾವು ಹೇಳುವವರು ಯೋಚನೆ ಮಾಡುವವರು ಆಗಬಾರದು ಮಾಡಿ ಪಡೆದುಕೊಳ್ಳುವವರಾಗಬೇಕು ನಾವು ಮುಂದೆ ಮಾಡುತ್ತೇವೆ ಎಂದು ಹೇಳಬಾರದು ಮುಂದೆ ಮಾಡುವ ಮಾತು ಬೇರೆ ಆಗಿದೆ ಈ ಸಮಯದಲ್ಲಿ ಯಾರು ಮಾಡುತ್ತಾರೋ ಅವರಿಗೆ ಆ ಸಮಯದಲ್ಲೇ ಖುಷಿಯ ಅನುಭವ ಆಗುತ್ತದೆ ಶಾಂತಿಯ ಅನುಭವ ಆಗುತ್ತದೆ ಪವಿತ್ರತೆ ಅಂದರೆ ಏನು ಅನ್ನುವ ಪವಿತ್ರತೆಯ ಅನುಭವ ಆಗುತ್ತದೆ ಒಂದು ವೇಳೆ ಈಗ ನಾವು ಶ್ರೇಷ್ಠ ಕರ್ಮವನ್ನು ಮಾಡದೇ ಇದ್ದರೆ ಇನ್ನು ಯಾವಾಗ ಮಾಡುವುದು ಮೂರನೆಯದಾಗಿ ಪರಮಾತ್ಮ ತಂದೆ ನಮ್ಮ ಮೂಲಕ ಮಾಡಿಸುತ್ತಿದ್ದಾರೆ ಈಗ ನಾವು ನಮ್ಮ ಮತದಿಂದ ಮಾಡುತ್ತಿದ್ದೇವೆ ಎಂದು ತಿಳಿದುಕೊಳ್ಳಬಾರದು ಪರಮಾತ್ಮ ತಂದೆ ನಮಗೆ ಶ್ರೇಷ್ಠ ಬುದ್ಧಿಯನ್ನು ಕೊಟ್ಟಿದ್ದಾರೆ ಶ್ರೇಷ್ಠ ಬುದ್ಧಿಯನ್ನು ನೀಡಿ ನಮ್ಮ ಮೂಲಕ ತಂದೆ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಸ್ವಯಂ ಭಗವಂತ ಭಾಗ್ಯವಿದಾತಾಗಿ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಭಗವಂತ ನಮ್ಮನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಮ್ಮ ಮೂಲಕ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ನಾವೀಗ ಯೋಚಿಸಬೇಕು ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ ನಾವು ನಮಗೋಸ್ಕರ ಮಾಡುತ್ತಿದ್ದೇವೆ ಒಂದು ವೇಳೆ ಈಗ ಮಾಡದೇ ಇದ್ದರೆ ಇನ್ಯಾವಾಗ ಮಾಡಲು ಸಾಧ್ಯ ಪವಿತ್ರತೆ ಸುಖ ಶಾಂತಿ ಮೂರನ್ನು ನಾವು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳದೇ ಇದ್ದರೆ ನಾವು ಇನ್ನು ಯಾವಾಗ ಪವಿತ್ರತೆ ಸುಖ ಶಾಂತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಪವಿತ್ರತೆ ಶಾಂತಿ ಖುಷಿಯ ಮೇಲೆ ನಮಗೆ ಅಧಿಕಾರ ಇದೆ ಆ ಅಧಿಕಾರವನ್ನು ಹೇಗೆ ಪಡೆದುಕೊಳ್ಳುವುದು ಭಗವಂತನಿಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಂಬರ್ ಒನ್ ಅಲ್ಲಿ ಹೋಗಿ ವಿನ್ ಆಗಬೇಕು ಈಗ ನಾವು ಎಂದೂ ಕೂಡ ಈ ರೀತಿ ವಿಚಾರ ಮಾಡಬಾರದು ನಂಬರ್ ವಾರಂತೂ ಆಗೇ ಆಗುತ್ತಾರೆ ಎಂದು ಬಹಳ ಸಮಯದಿಂದ ನಾವು ಪುರುಷಾರ್ಥವನ್ನು ಮಾಡಿ ನಾನು ನಂಬರ್ ಒನ್ ಆಗಬೇಕು ಅನ್ನುವ ವಿಚಾರವನ್ನು ಇಟ್ಟುಕೊಳ್ಳಬೇಕು ಎಂದು ನಾವು ದುರ್ಬಲ ವಿಚಾರವನ್ನು ಮಾಡಬಾರದು ಪರಮಾತ್ಮ ತಂದೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ವಿಶ್ವದ ಮೂಲೆ ಮೂಲೆಯಿಂದ ನಮ್ಮನ್ನು ಆರಿಸಿ ನಮ್ಮನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ ವಿಶ್ವದ ಮೂಲೆ ಮೂಲೆಯಲ್ಲಿದ್ದ ಮಣಿಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ಸ್ನೇಹದ ಸೂತ್ರದಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ಪೋಣಿಸಿದ್ದಾರೆ ಈಗ ನಾವು ಒಂದು ಮಾಲೆಯ ಮಣಿ ಆಗಲು ಯೋಗ್ಯ ಆಗಬೇಕು ಸ್ನೇಹದ ಸೂತ್ರ ಶಕ್ತಿಶಾಲಿಯಾಗಿದ್ದಾಗ ಮಣಿಗಳು ಚೆನ್ನಾಗಿ ಇರಲು ಸಾಧ್ಯ ಈಗ ನಾವು ವೈಜಯಂತಿ ಮಾಲೆಯಲ್ಲಿ ಬರುವಂತಹ ಮಣಿಗಳಾಗಿದ್ದೇವೆ ಕೆಲವೊಮ್ಮೆ ಸೋಲುವವರು ಕೆಲವೊಮ್ಮೆ ಗೆಲ್ಲುವವರು ಮಾಲೆಯಲ್ಲಿ ಬರುವುದಿಲ್ಲ ನಾನೀಗ ಇಂತಹ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ನಾನು ವಿಜಯಿ ಮಾಲೆಯ ಮಣಿ ಆಗಬೇಕು ನಾನು ನಂಬರ್ ಒನ್ಗೆ ಹೋಗಬೇಕು ಫಸ್ಟ್ ನಂಬರ್ನಲ್ಲಿ ಹೇಗೆ ಬರಲು ಸಾಧ್ಯ ಫಸ್ಟ್ ನಂಬರ್ನಲ್ಲಿ ಬರುವುದಕ್ಕೋಸ್ಕರ ಪ್ರತಿಯೊಂದು ಮಾತಿನಲ್ಲೂ ಸತ್ಯತೆ ಉಳ್ಳವರಾಗಿರಬೇಕು ಸರಿಯಾದ ಕಾರ್ಯವನ್ನೇ ಮಾಡಬೇಕು ನಮ್ಮಿಂದ ಯಾವುದೇ ತಪ್ಪು ಕೆಲಸ ಆಗಬಾರದು ನಾನು ಮಾಲೆಯ ಮಣಿ ಆಗಬೇಕು ಅನ್ನುವ ಸಂಕಲ್ಪ ನಮ್ಮ ವಾಣಿ ನಮ್ಮ ಕರ್ಮವನ್ನು ಶ್ರೇಷ್ಠ ಕರ್ಮವನ್ನಾಗಿ ಮಾಡಿಸುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ಇಲ್ಲಿಯವರೆಗೂ ನಾನು ಮಾಲೆಯನ್ನು ತಯಾರು ಮಾಡಿಲ್ಲ ಪರಮಾತ್ಮ ತಂದೆ ಹೇಳುತ್ತಾರೆ ಯಾರು ತಂದೆಯ ಸಮೀಪದಲ್ಲಿರುವ ಮಣಿಗಳಾಗುತ್ತಾರೋ ಅವರು ನನಗೆ ಬಹಳ ಇಷ್ಟ ಬಲೆ ಮಕ್ಕಳು ಲೇಟಾಗಿ ಬಂದಿರಬಹುದು ಆದರೆ ಮಾಲೆಯ ಸಮೀಪದ ಮಣಿ ಆಗಬೇಕು ಆಗ ತಂದೆಗೆ ಇಷ್ಟ ಆಗುತ್ತೀರಾ ಹಳಬರು ಹುಡುಗಾಟಿಕೆಯಲ್ಲಿ ತೊಡಗಿದ್ದಾರೆ ಲೇಟಾಗಿ ಬಂದಿರುವವರು ಪುರುಷಾರ್ಥವನ್ನು ಮಾಡಬೇಕು ಅನ್ನುವ ವಿಚಾರವನ್ನು ಇಟ್ಟುಕೊಂಡು ಬೇಗ ಬೇಗ ಪುರುಷಾರ್ಥವನ್ನು ಮಾಡಿ ಮುಂದೆ ಹೋಗುತ್ತಿದ್ದಾರೆ ಯುದ್ಧದಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯುವುದಿಲ್ಲ ನಿಶ್ಚಯದಿಂದ ನಾವೀಗ ವಿಜಯಗಳಾಗಬೇಕು ಜ್ಞಾನದ ಆಳಕ್ಕೆ ಹೋಗಬೇಕು ನಿಶ್ಚಯ ಬುದ್ಧಿ ಉಳ್ಳವರಾಗಿ ತಂದೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಪ್ರೀತಿ ಬುದ್ಧಿ ಉಳ್ಳವರಾಗಬೇಕು ಎಷ್ಟು ಜ್ಞಾನದ ಆಳಕ್ಕೆ ಹೋಗುತ್ತೇವೋ ಅಷ್ಟು ನಮ್ಮ ನಿಶ್ಚಯ ಶಕ್ತಿಶಾಲಿ ಆಗುತ್ತದೆ ಎಷ್ಟು ನಿಶ್ಚಯ ಶಕ್ತಿಶಾಲಿ ಆಗುತ್ತದೆಯೋ ಅಷ್ಟು ಪರಮಾತ್ಮ ತಂದೆಯ ಬಗ್ಗೆ ಅಪಾರ ಪ್ರೀತಿ ಇರುತ್ತದೆ ಎಂದೂ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಕಡಿಮೆ ಆಗಬಾರದು ಎಂದೂ ಈ ರೀತಿ ಯೋಚಿಸಬಾರದು ನನಗೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಕಡಿಮೆ ಇದೆ ಎಂದು ಈಗ ನಾವು ಪ್ರೀತಿಯನ್ನು ವೃದ್ಧಿ ಮಾಡಿಕೊಳ್ಳಬೇಕು ನಾವೀಗ ಪುರುಷಾರ್ಥವನ್ನು ಮಾಡುವುದರಿಂದ ಮುಂದುವರಿಯುತ್ತೇವೆ ಸಾಹಸವನ್ನು ಇಟ್ಟುಕೊಂಡು ಮುಂದುವರಿಯಬೇಕು ಸಾಹಸವನ್ನು ಇಟ್ಟುಕೊಳ್ಳುವವರು ಎಂದೂ ಸೋಲಲು ಸಾಧ್ಯ ಇಲ್ಲ ಯಾರು ಸಾಹಸ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರಿಗೆ ಪರಮಾತ್ಮ ತಂದೆಯ ಬಹಳಷ್ಟು ಸಹಯೋಗ ಸಿಗುತ್ತದೆ ಪರಮಾತ್ಮ ತಂದೆ ಮಧುರ ಮಧುರ ಮಾತುಗಳನ್ನು ಮಕ್ಕಳಿಗೆ ತಿಳಿಸಿ ವರದಾನಗಳಿಂದ ನಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದಾರೆ ಪರಮಾತ್ಮ ತಂದೆಯಿಂದ ವರದಾನಿ ಶಬ್ದವನ್ನು ಕೇಳಿದ ನಂತರ ನಮ್ಮ ಮನಸ್ಸಿನಲ್ಲಿ ಇದೇ ಶಬ್ದ ಬರುತ್ತದೆ ವಾಹ ಬಾಬಾ ವಾಹ ಡ್ರಾಮಾ ಬಾಬಾ ನಮಗೆ ಎಷ್ಟು ಒಳ್ಳೆಯ ಜ್ಞಾನವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಹೃದಯದಲ್ಲಿ ಕೂರಿಸಿಕೊಂಡಿದ್ದಾರೆ ಪರಮಾತ್ಮ ತಂದೆಯ ಹೃದಯದಲ್ಲಿ ಕುಳಿತುಕೊಳ್ಳುವ ಭಾಗ್ಯ ನಮಗೆ ಸಿಕ್ಕಿದೆ ಇಂತಹ ಭಾಗ್ಯಶಾಲಿ ಆತ್ಮ ಆಗುವುದರ ಕಡೆ ಗಮನ ಇರಬೇಕು ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಹೃದಯದಲ್ಲಿ ಕೂರಿಸಿಕೊಂಡಿದ್ದಾರೆ ನಾವೀಗ ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ಸಮಾವೇಶ ಆಗಿಬಿಡಬೇಕು ಬೇರೆ ಏನನ್ನೂ ಮಾಡಬೇಡಿ ತಂದೆಯ ಹೃದಯದಲ್ಲಿ ಕುಳಿತುಕೊಳ್ಳಿ ಹೃದಯೇಶ್ವರನ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿ ತಂದೆಯ ಹೃದಯದಲ್ಲಿ ಸಮಾವೇಶ ಆಗಿ ಪರಮಾತ್ಮ ತಂದೆಯ ಹೃದಯದಲ್ಲಿ ಮಸ್ತಕದಲ್ಲಿ ಕುಳಿತುಕೊಳ್ಳಿ ಪವಿತ್ರತೆ ಸುಖ ಶಾಂತಿ ಆಗ ನಿಮ್ಮಿಂದ ದೂರ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಮ್ಮ ದೃಷ್ಟಿಯಿಂದ ನಮ್ಮನ್ನು ಪರಿವರ್ತನೆ ಮಾಡಿದ್ದಾರೆ ಪರಮಾತ್ಮ ತಂದೆಯ ದೃಷ್ಟಿಯಲ್ಲಿ ಪವಿತ್ರತೆ ಶಾಂತಿ ಖುಷಿಯನ್ನು ಬಿಟ್ಟು ಬೇರೆ ಏನೂ ಇಲ್ಲ ಪರಮಾತ್ಮ ತಂದೆಯಿಂದ ದೃಷ್ಟಿಯನ್ನು ಪಡೆದುಕೊಂಡು ಪವಿತ್ರತೆ ಶಾಂತಿ ಖುಷಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ಸ್ವಯಂ ಕೇಳಿಕೊಳ್ಳಬೇಕು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಶ್ವಾಸ ಶ್ವಾಸದಲ್ಲೂ ಬಾಬಾ ಅನ್ನುವ ಶಬ್ದ ಎಷ್ಟು ಬಾರಿ ಬರುತ್ತದೆ ಓಂ ಶಾಂತಿ ಅನ್ನುವ ಶಬ್ದ ಅನೇಕ ಬಾರಿ ನನ್ನ ಬಾಯಿಂದ ಬರುತ್ತದೆ ತಾನೆ ನಾವೀಗ ಸ್ವಧರ್ಮದಲ್ಲಿ ಸ್ಥಿತ ಆಗಬೇಕು ಓಂ ಶಾಂತಿ ಅನ್ನುವ ಶಬ್ದದಲ್ಲಿ ಸ್ಥಿತ ಆಗಬೇಕು ಅಂತ್ಯದಲ್ಲಿ ಬೇರೆ ಏನೂ ಇರುವುದಿಲ್ಲ ಬಾಬಾ ಮಾತ್ರ ನಮ್ಮ ಸಮ್ಮುಖದಲ್ಲಿ ಇರುತ್ತಾರೆ ಪರಮಾತ್ಮ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಆನಂದದ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ಅವರೇ ನಮ್ಮ ಸಮ್ಮುಖದಲ್ಲಿ ನಮಗೆ ಕಾಣಿಸುತ್ತಿರಬೇಕು ಬೇರೆ ಯಾವ ವಸ್ತುವು ಕಾಣಿಸಬಾರದು ಯಾವ ವ್ಯಕ್ತಿಯೂ ಕಾಣಿಸಬಾರದು ತಂದೆಯಿಂದ ಎಷ್ಟೆಲ್ಲಾ ಖಜಾನೆ ಸಿಗುತ್ತಾ ಇದೆ ನಮಗೆ ಏನೆಲ್ಲಾ ಖಜಾನೆ ಸಿಗುತ್ತಾ ಇದೆ ಆ ಸರ್ವ ಖಜಾನೆಗಳಿಗೂ ಬೀಗದ ಕೈ ಬಾಬಾ ಆಗಿದ್ದಾರೆ ಬಾಬಾ ಅನ್ನುವ ಕೀಯನ್ನು ನೀವು ಹಾಕಿದರೆ ಸಾಕು ಖಜಾನೆಯ ಬೀಗ ತೆಗೆದು ಬಿಡುತ್ತದೆ ಬಾಬಾ ಅನ್ನುವ ಬೀಗದ ಕೈಯನ್ನು ನೀವು ಕಳೆದುಕೊಂಡರೆ ಖಜಾನೆಯನ್ನು ಪಡೆದುಕೊಳ್ಳಲು ಬಹಳ ಸಮಯ ಬೇಕಾಗುತ್ತದೆ ಬೀಗದ ಕೈಯನ್ನು ಹುಡುಕುತ್ತ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತೀರಾ ಕೆಲವರು ಇಂಥವರು ಇದ್ದಾರೆ ಬಾರಿ ಬಾರಿಗೂ ಬಾಬಾ ಅನ್ನುವ ಬೀಗದ ಕೈಯನ್ನು ಕಳೆದುಕೊಂಡು ಬಿಡುತ್ತಾರೆ ಅವರಿಗೆ ಬಾಬಾ ಅನ್ನುವ ಶಬ್ದದ ಕೀಯನ್ನು ರಕ್ಷಣೆ ಮಾಡಿ ಇಟ್ಟುಕೊಳ್ಳಲು ಬರುವುದೇ ಇಲ್ಲ ಬಾಬಾ ಅನ್ನುವ ಕೀ ಕಳೆದು ಹೋಯಿತು ಅಂದರೆ ಖುಷಿ ಸಮಾಪ್ತಿಯಾಗುತ್ತದೆ ಖುಷಿ ಸಮಾಪ್ತಿಯಾದ ತಕ್ಷಣ ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಾ ಆಗ ನಿಮಗೆ ನಾನು ಏನನ್ನೂ ಕಳೆದುಕೊಂಡಿದ್ದೇನೆ ಎಂದು ಅನುಭವ ಆಗುತ್ತದೆ ಬಾಬಾ ಅನ್ನುವ ಶಬ್ದ ನಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದ್ದರೆ ಬಾಬಾ ನಮ್ಮ ಜೊತೆಗಿದ್ದರೆ ನಮ್ಮ ಕೈಯಲ್ಲಿ ಕೀ ಇದೆ ಎಂದು ಅರ್ಥ ಈಗ ಪವಿತ್ರತೆ ಸುಖ ಶಾಂತಿಯನ್ನು ಅನ್ಯರಿಗೆ ಹಂಚುತ್ತಾ ಹೋಗಿ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವುದು ಈಸಿ ಬ್ರಹ್ಮ ತಂದೆಯನ್ನು ಕಾಪಿ ಮಾಡುವುದು ಈಸಿ ಕಾಪಿ ಮಾಡುವುದರಿಂದ ನೀವು ತಂದೆಯ ಸಮಾನ ಆಗುತ್ತೀರಾ ಸ್ವಲ್ಪ ಸಮಯ ಮನಸ್ಸು ಹೇಳಿದಂತೆ ಪುರುಷಾರ್ಥ ಮಾಡಿ ಸ್ವಲ್ಪ ಸಮಯ ಅನ್ಯರನ್ನು ನೋಡಿ ಪುರುಷಾರ್ಥ ಮಾಡಿದರೆ ನಾವು ಸರಿಯಾಗಿ ಕಾಪಿ ಮಾಡಲು ಸಾಧ್ಯ ಆಗುವುದಿಲ್ಲ ಕಾಪಿಯನ್ನು ಸರಿಯಾಗಿ ಮಾಡಬೇಕು ಅಂದರೆ ಬ್ರಹ್ಮ ತಂದೆಯನ್ನೇ ನೋಡಬೇಕು ಆಗ ಸಂಪೂರ್ಣ ಪಾಸ್ ಆಗಲು ಸಾಧ್ಯ ತಂದೆಯ ಸಮಾನ ಆಗಿರುವ ಮಕ್ಕಳ ಕೆಲಸ ಏನಾಗಿದೆ ಅವರ ಪ್ರತಿ ಕರ್ಮದಲ್ಲೂ ಅವರು ತಂದೆಯ ಸಮಾನ ಆಗಿದ್ದಾರೆ ಎಂದು ಕಾಣಿಸುತ್ತದೆ ಅವರ ಪ್ರತಿ ವಿಚಾರದಲ್ಲೂ ಅವರು ತಂದೆಯ ಸಮಾನ ಆಗಿರುತ್ತಾರೆ ಈಗ ಸಮಯ ಹೇಳುತ್ತಾ ಇದೆ ಸಮಯ ಮುಗಿಯಲು ಬಂದಿದೆ ಸಮಯ ಹೇಳುತ್ತದೆ ತೀವ್ರ ಗತಿಯಿಂದ ಪುರುಷಾರ್ಥ ಮಾಡಿ ಎಂದು ಈಗ ಸಮಯಕ್ಕನುಸಾರವಾಗಿ ಸ್ವಯಂನ ಕಡೆ ಗಮನವನ್ನು ಕೊಡಬೇಕು ಎಷ್ಟು ಗಮನವನ್ನು ಕೊಡುತ್ತೀರೋ ಅಷ್ಟು ಸಹಜವಾಗಿ ಮುಂದೆ ಹೋಗಲು ಸಾಧ್ಯ ಈಗ ಜ್ಞಾನದ ಆಳಕ್ಕೆ ಹೋಗಬೇಕು ಸಮಯ ಸಿಕ್ಕಾಗ ಜ್ಞಾನದ ಚಿಂತನೆಯನ್ನು ಮಾಡಿ ಜ್ಞಾನದ ಆಳಕ್ಕೆ ಹೋಗಬೇಕು ಚೆನ್ನಾಗಿ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಸುಖ ಶಾಂತಿ ಮತ್ತು ಪವಿತ್ರತೆ ಮೂರನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಸುಖ ಶಾಂತಿ ಪವಿತ್ರತೆ ರೇಖೆಯನ್ನು ದಾಟಿ ಹೊರಗಡೆ ಹೋಗಬಾರದು ಈ ಮೂರು ರೇಖೆ ನಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು ಪರಮಾತ್ಮ ತಂದೆ ನಮ್ಮ ಅದೃಷ್ಟದ ರೇಖೆಯನ್ನು ಎಳೆದಿದ್ದಾರೆ ಜ್ಞಾನದ ಆಳಕ್ಕೆ ಹೋದಾಗ ನಮ್ಮಲ್ಲಿ ಏನು ಕೊರತೆ ಇದೆ ಎಂದು ಗೊತ್ತಾಗುತ್ತದೆ ಜ್ಞಾನದ ಶಕ್ತಿಯಿಂದ ಯೋಗದ ಶಕ್ತಿಯಿಂದ ಕೊರತೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಈಗ ನೀವು ಪರಿವರ್ತನೆ ಆಗಬೇಕು ಗುಪ್ತ ಪರಿವರ್ತನೆಯನ್ನು ಮಾಡಿಕೊಳ್ಳಲು ಸ್ವಯಂನಲ್ಲಿ ಪವಿತ್ರತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ ಗುಪ್ತ ರೂಪದಲ್ಲಿ ಪರಿವರ್ತನೆಯನ್ನು ಮಾಡಿಕೊಂಡಾಗ ನಿಮ್ಮಲ್ಲಿ ಶಕ್ತಿ ಬರುತ್ತದೆ ಆಗ ನೀವು ಕೆಟ್ಟ ಗುಣಗಳಿಂದ ಮುಕ್ತ ಆಗುತ್ತೀರಾ ಕೆಲವರು ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಸುಸ್ತಾಗಿ ಬಿಡುತ್ತಾರೆ ಜ್ಞಾನ ಕೇಳಿ ಸುಸ್ತಾಗಬೇಡಿ ಜ್ಞಾನವನ್ನು ಜೀರ್ಣ ಮಾಡಿಕೊಳ್ಳಬೇಕು ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಸಮಯಕ್ಕೆ ಸರಿಯಾಗಿ ಅದು ಕೆಲಸಕ್ಕೆ ಬರುತ್ತದೆ ಈಗ ಸುಸ್ತಾಗುವ ಸಂಸ್ಕಾರವನ್ನು ನಾವು ಸಮಾಪ್ತಿ ಮಾಡಿಕೊಳ್ಳಬೇಕು ಶರೀರದಿಂದಲೂ ಸುಸ್ತಾಗಬಾರದು ಮನಸ್ಸಿನಿಂದಲೂ ಸುಸ್ತಾಗಬಾರದು ಸ್ವಭಾವ ಸಂಸ್ಕಾರದಿಂದಲೂ ಸುಸ್ತಾಗಬಾರದು ಯಾರು ಸುಸ್ತಾಗುತ್ತಾರೋ ಅವರಿಗೆ ಖುಷಿ ಇರುವುದಿಲ್ಲ ಯಾರ ಜೀವನದಲ್ಲಿ ಕೊಳಕು ವಿಚಾರ ಇರುತ್ತದೆಯೋ ಅವರ ಜೀವನದಲ್ಲಿ ಖುಷಿ ಇರುವುದಿಲ್ಲ ಯಾರ ಮನಸ್ಸಿನಲ್ಲಿ ಕೊಳಕಿದೆಯೋ ಅವರಿಗೆ ಸುಸ್ತಾಗುತ್ತದೆ ಆಗ ಪವಿತ್ರತೆ ಸುಖ ಶಾಂತಿ ಖಂಡಿತ ಆಗಿಬಿಡುತ್ತದೆ ಬಿಡುತ್ತದೆ ಈಗ ನಾವು ಪವಿತ್ರತೆಯ ಸ್ವಧರ್ಮವನ್ನು ಧಾರಣೆ ಮಾಡಿಕೊಳ್ಳಬೇಕು ಭೂಮಿಯೇ ಬಾಯ್ಬಿಟ್ಟರೂ ಕೂಡ ನಮ್ಮ ಪವಿತ್ರತೆಯ ಧರ್ಮವನ್ನು ನಾವು ಬಿಡಬಾರದು ಎಂತಹ ಪರಿಸ್ಥಿತಿಯಲ್ಲೂ ಶಾಂತಿಯ ಗುಣವನ್ನು ಬಿಡಬಾರದು ಶಾಂತಿಯಲ್ಲಿ ಸ್ಥಿತ ಆಗಿರಬೇಕು ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿರಬೇಕು ಆಗ ನಾವು ನಿರಂತರ ಖುಷಿಯಲ್ಲಿರಲು ಸಾಧ್ಯ ಅದಕ್ಕೋಸ್ಕರ ಶಾಂತಿಯ ಸಾಗರ ತಂದೆಯ ಶಾಂತಿಯ ಕಿರಣಗಳಲ್ಲಿ ಸಮಾವೇಶ ಆಗಿ ಶಾಂತ ಸ್ವರೂಪ ಆತ್ಮರಾಗಬೇಕು ಪವಿತ್ರತೆಯ ಸಾಗರ ತಂದೆಯಲ್ಲಿರುವ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡು ಪವಿತ್ರ ಆತ್ಮರಾಗಿರಬೇಕು ಪವಿತ್ರತೆಯೇ ಸುಖ ಶಾಂತಿಯ ಜನನಿ ಆಗಿದೆ ಪವಿತ್ರತೆ ಇತ್ತು ಅಂದರೆ ಅಲ್ಲಿ ಸುಖ ಮತ್ತು ಶಾಂತಿ ಇದ್ದೇ ಇರುತ್ತದೆ ನಮ್ಮ ಜೀವನದಲ್ಲಿ ಅಪವಿತ್ರತೆ ಇತ್ತು ಅಂದರೆ ಅಲ್ಲಿ ದುಃಖ ಮತ್ತು ಅಶಾಂತಿ ಇದ್ದೇ ಇರುತ್ತದೆ ಈಗ ದುಃಖ ಅಶಾಂತಿಯಿಂದ ಮುಕ್ತ ಆಗುವುದಕ್ಕೋಸ್ಕರ ಸಂಪೂರ್ಣ ಪವಿತ್ರರಾಗಬೇಕು ಸದಾ ಪವಿತ್ರತೆಯ ಸಾಗರನನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯ ಸಂಘದಲ್ಲಿದ್ದು ಪರಮಾತ್ಮ ತಂದೆಯಿಂದ ಪವಿತ್ರತೆಯ ಬಣ್ಣವನ್ನು ಹಚ್ಚಿಕೊಂಡು ತಂದೆಯ ಸಮಾನ ಪವಿತ್ರ ಆತ್ಮರಾಗಿ ನಿರಂತರ ಸುಖ ಶಾಂತಿಯ ಅನುಭವವನ್ನು ಮಾಡಬೇಕು ಮತ್ತು ಪವಿತ್ರತೆಯ ಶಕ್ತಿಯಿಂದ ಜಗತ್ತಿನ ಸರ್ವ ಆತ್ಮರನ್ನು ಪವಿತ್ರರನ್ನಾಗಿ ಮಾಡಬೇಕು ಇಡೀ ಜಗತ್ತನ್ನೇ ಶಾಂತಿಯಿಂದ ಕೂಡಿದ ಜಗತ್ತನ್ನಾಗಿ ನಿರ್ಮಾಣ ಮಾಡಬೇಕು ಸುಖಿ ಸಂಸಾರವನ್ನು ನಿರ್ಮಾಣ ಮಾಡಬೇಕು ಪವಿತ್ರ ಜಗತ್ತನ್ನು ನಿರ್ಮಾಣ ಮಾಡಬೇಕು ಆದ್ದರಿಂದ ಪವಿತ್ರತೆ ಸುಖ ಶಾಂತಿ ಮೂರನ್ನು ಸ್ಥಿರವಾಗಿ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ